ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಕೆಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂತಂದರೆ, ಆನ್ಲೈನಲ್ಲಿ ನಮ್ಮ ಆಧಾರ್ ಕಾರ್ಡನ್ನು ಹೇಗೆ ಡೌನ್ಲೋಡನ್ನು ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವು ಯಾರೆಲ್ಲ ತಿದ್ದುಪಡಿಯನ್ನು ಮಾಡಿಸಿರ್ತೀರಾ ಆಧಾರ್ ಕಾರ್ಡನ್ನು, ಹಾಗೆ ಮತ್ತು ಹೊಸದಾಗಿ ಆಧಾರ್ ಕಾರ್ಡನ್ನು ಬಟ್ ಅದು ನಿಮಗೆ ಇಂಡಿಯನ್ ಪೋಸ್ಟ್ ಮುಖಾಂತರ ನಿಮಗೆ ಬಂದು ನಿಮಗೆ ತಲುಪಿರಲ್ಲ. ಸೊ ಈಗ ಇಂಥ ಸಮಯದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಈಸಿಯಾಗಿ ಆನ್ಲೈನಲ್ಲಿ ಹೇಗೆ ಡೌನ್ಲೋಡನ್ನು ಮಾಡಿಕೊಂಡು ಅದನ್ನು ಯೂಸನ್ನು ಮಾಡ್ಬೋದು ಎಂಬುದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ನಂತರ ಅಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಮೈ ಆಧಾರ್ ಓಕೆ ಹಾಂ ಇಲ್ಲೇ ನೋಡಿ ಮೈ ಆಧಾರ್ ಡಾಟ್ ಯು ಐ ಡಿ ಎ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅದರ ಮೇಲೆ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ತಕ್ಷಣ ಈ ವೆಬ್ಸೈಟನ್ನು ಮೈ ಆಧಾರ್ ಅಂತಿದೆಯಲ್ಲ, ಆ ಮೈ ಆಧಾರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಮೈ ಆಧಾರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ನಂತರ ಇಲ್ಲಿ ಇ ಆಧಾರ್ ಕಾರ್ಡ್ ಅಂತಿದ್ದಿಲ್ಲ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಕ್ಲಿಕ್ಕನ್ನು ಮಾಡಿದ ನಂತರ ಹೌ ಕ್ಯಾನ್ ರೆಸಿಡಿಯಂಟ್ ಆಧಾರ್ ಕಾರ್ಡ್ ಡೌನ್ಲೋಡ್ ಇ ಆಧಾರ್ ಕಾರ್ಡ್ ಅಂತಿದ್ದಿಲ್ಲ, ಅದರ ಮೇಲೆ ಅಥವಾ ಮೇಲೆ ಇದೆ ನೋಡಿ ಫ್ರಾಮ್ ವೇರ್ ರೆಸಿಡೆನ್ಸಿಯಲ್ ಕ್ಯಾನ್ ಡೌನ್ಲೋಡ್ ಈ ಆಧಾರ್ ಕಾರ್ಡ್ ಅಂತಿದೆ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ಕೆಳಗಡೆ ಎರಡು ಲಿಂಕನ್ನು ಸಜೆಸ್ಟ್ ಆಗ್ತಾ ಇದೆ, ಅಲ್ಲಿ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಆ ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ನಂತರ ಈ ರೀತಿಯಾಗಿ ಒಂದು ನ್ಯೂ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟರ್ ಆದ ನಂತರ ಹಾಗೆ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗತ್ತೆ. ಇಲ್ಲಿ ನ್ಯೂ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತಿದ್ದಿಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಮುಖಾಂತರ, ಎನ್ರೋಲ್ಮೆಂಟ್ ಐ ಡಿ ಮುಖಾಂತರ, ವರ್ಚುವಲ್ ಐ ಡಿ ಮುಖಾಂತರ ನೀವು ಮೂರು ರೀತಿಯಲ್ಲಿ ಮಾಡಬೇಕಾಗತ್ತೆ. ಬಟ್ ಹಾಗೆ ನೀವು ತಿದ್ದುಪಡಿಗೆ ಕೊಟ್ಟಿದ್ರೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ನೀವು ಎಂಟ್ರನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಂದು ಆಧಾರ್ ಕಾರ್ಡ್ ನಂಬರೇ ನಾನು ಹಾಕಿ ಈಗ ಟ್ರೈ ಮಾಡಿ ನೋಡ್ತಾ ಇರ್ತೀನಿ. ಈಗ ಈ ಕ್ಯಾಪ್ಚರ್ ಕೂಡ ನೀವು ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಇಲ್ಲಿ ಸೆಂಡ್ ಒ ಟಿ ಪಿ ಅಂತಿದ್ರೆ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಒ ಟಿ ಪಿ ಸಕ್ಸಸ್ಫುಲ್ಲಿ ರಿಜಿಸ್ಟ್ರೇಟೆಡ್ ಮೊಬೈಲ್ ನಂಬರ್ ಸೆಂಟ್ ಅಂತಂತೇಳಿ ಮೆಸೇಜ್ ಬಂದಿದೆ. ಆ ಒ ಟಿ ಪಿ ನಂಬರನ್ನು ಇಲ್ಲಿ ನೀವು ಎಂಟ್ರ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಮೆಸೇಜು ಬಂದಿದೆ, 3773678. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಒ ಟಿ ಪಿ ಬಂದಿದೆ. ಇಲ್ಲಿ ನಾನು ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತಿದ್ದೇನೆ, ಅದರ ಮೇಲೆ ನಾನು ಕ್ಲಿಕ್ ಮಾಡಬೇಕಾಗತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆದ ನಂತರ ನೀವು ನೋಡ್ತಾ ಇರ್ಬೋದು ಕಂಗ್ರ್ಯಾಚುಲೇಷನ್ ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ಡೌನ್ಲೋಡೆಡ್ ಅಂತೇಳಿ ಮೆಸೇಜ್ ಬಂದಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೆಸೇಜಲ್ಲಿ ನಿಮಗೆ ತೋರಿಸುತ್ತೆ ಈ ಆಧಾರ್ ಕಾರ್ಡ್ ಅಂತಂತೇಳಿದಿಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಅಂದರೆ ಈಗ ಆಧಾರ್ ಕಾರ್ಡ್ ನಿಮ್ಮದು ಡೌನ್ಲೋಡ್ ಆಗಿದೆ, ಬಟ್ ಇದನ್ನು ಪಿ ಡಿ ಎಫಲ್ಲಿ ಓಪನ್ ಮಾಡಬೇಕಾಗತ್ತೆ. ಇಲ್ಲಿ ಓಪನ್ ಮಾಡಬೇಕಪ್ಪ ಅಂತಂತಂದರೆ ಇಲ್ಲಿ ಪ್ರೊಟೆಕ್ಷನ್ ಐ ಡಿ ಕೊಡ್ತಾರೆ, ಅಂದರೆ ಪಾಸ್ವರ್ಡ್ ಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಏನಿರುತ್ತಪ್ಪ ಅಂತಂದರೆ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂತಹ ಮೊದಲನೇ ನಾಲ್ಕು ಅಕ್ಷರ, ಹಾಗೆ ಡೇಟ್ ಆಫ್ ಬರ್ತ್ ಅಂದರೆ ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅದರಲ್ಲಿ ಇಯರ್ ಇರುತ್ತಲ್ಲ ಅದರ ನಾಲ್ಕು ಅಕ್ಷರ, ಹೆಸರಿನ ನಾಲ್ಕು ಅಕ್ಷರ ಮತ್ತು ಡೇಟ್ ಆಫ್ ಬರ್ತ್ನ ಕೊನೆಯ ಇಯರ್ನ ನಾಲ್ಕು ಅಕ್ಷರ ಏನಿರುತ್ತಲ್ಲ ಅದು ನಿಮ್ಮ ಇದರದ ಪಾಸ್ವರ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನಾನು ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿರುತ್ತೆ. ಇಲ್ಲಿ ನಾವು ಎಂಟ್ರನ್ನ ಮಾಡಬೇಕಾಗತ್ತೆ. ಇಲ್ಲಿ ಎಂಟ್ರಿ ಪಾಸ್ವರ್ಡ್ ಅಂತ ಓಪನ್ ಮಾಡಿದ ನೀವು ನೋಡ್ಬೋದು ಈ ರೀತಿಯಾದಂತಹ ನಂದ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ಪ್ರಿಂಟೌಟನ್ನು ತೆಗೆದುಕೊಂಡು ನೀವು ಎಲ್ಲಿ ಬೇಕಾದರೂ ಯೂಸನ್ನು ಮಾಡ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.